ಕುವೆಂಪುರವರ ಶ್ರೀಮನ್ಮುಖವಾಗಿತ್ತು ಬೈಗಾಗುತ್ತಿತ್ತು ಕಾರ್ಮೊಗಿಲ್ನ ಕರುವೆಳಗಿನೊಳಗೆ ಸಂಗಮವಾಗುತ್ತಿದ್ದ ಕಗ್ಗತ್ತಲೆಯ ಮುಂಗಪ್ಪು ಮಲೆನಾಡಿನ ಬೆಟ್ಟದ ಮೇಲೆ ಮೆಲ್ಲ ಮೆಲ್ಲಗೆ ಕವಿಯುತ್ತಿತ್ತು ಎಡೆಬಿಡದೆ ಸುರಿಯುವ ಮಳೆಯ ಮಂಜಿನವರಣದಲ್ಲಿ ಕಾಡು ಬೆಟ್ಟ ತೋಟ ಗದ್ದೆಗಳೆಲ್ಲವೂ ಕನಸಿನಲ್ಲಿ ಕರುವಿಟ್ಟ ಚಿತ್ರಗಳ ತೆರದಿ ಮೌನವಾಗಿದ್ದವು ಕಾಲವು ಯಾರು ಅರಿಯದ ಯಾವುದೋ ಒಂದು ಮಹಾ ರಹಸ್ಯದಂತಿತ್ತು ಸುತ್ತಲೂ ಪಸರಿಸಿದ ಎತ್ತರವಾದ ಗಿರಿವನಗಳ ನಡುವೆ ಇರುವ ಕೆರೆಯೂರಿನ ಕಣಿವೆಯಲ್ಲಿ ಸಣ್ಣದಾದ ಹುಲ್ಲಿನ ಮನೆಯೊಂದು ಬೇಟೆ ನಾಯಿಗಳ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಪೊದೆಯಲ್ಲಿ ಅಡಗಿದ ಮೊಲದಂತೆ ಮರಗಳ ಗುಂಪಿನ ನಡುವೆ ತಲೆಮರೆಸಿಕೊಂಡಿತ್ತು ಹಳೆಪೈಕದ ರಂಗ ದಿನವೆಲ್ಲ ಗದ್ದೆಯ ಅಂಚನ್ನು ಕೆತ್ತಿ ಬಳಲಿ ಹೆಗಲ ಮೇಲೆ ಹಾರೆಯನ್ನು ಹಾಕಿಕೊಂಡು ತನ್ನ ಮನೆಗೆ ಬಂದ ಅವನ ನಾಗಿ ಗಂಡ ಮನೆಗೆ ಬಂದ ಕೂಡಲೇ ಕೈಕಾಲನ್ನು ತೊಳೆಯುವುದಕ್ಕೆ ಬಿಸಿ ನೀರನ್ನು ಸಿದ್ಧಪಡಿಸಿದ್ದಳು ರಂಗ ಕಂಬಳಿ ಕೊಪ್ಪೆಯನ್ನು ತೆಗೆದು ಹರಡಿ ಕೈಕಾಲು ತೊಳೆದುಕೊಂಡು ಮುರುವಿನ ಒಲೆಯಲ್ಲಿ ಬೆಂಕಿಯನ್ನು ಕಾಯಿಸಿಕೊಂಡ ಅವನ ಮಗ ಸೇನ ತಾನು ಸುಟ್ಟು ಇಟ್ಟಿದ್ದ ಹಲಸಿನ ಬಿತ್ತುಗಳನ್ನು ತಂದುಕೊಟ್ಟ ರಂಗ ಅವುಗಳನ್ನು ಒಂದೊಂದಾಗಿ ತಿಂದ ರಂಗನದು ಬಡ ಸಂಸಾರ ಅವನ ವಾಸಕ್ಕೆ ಸಣ್ಣದೊಂದು ಹುಲ್ಲುಮನೆ ನಾಲ್ಕೈದು ಅಂಕಣದ್ದು ಅವನಿಗೆ ಏಳೆಂಟು ಕಾಲಡಿಗೆಗಳಿವೆ ಅವನ ಜಮೀನು ಸ್ವಂತದ್ದಲ್ಲ ಗಡಿಗುತ್ತಿಗೆ ಮಾಡಿಕೊಂಡು ಒಕ್ಕಲ ಸಾಕು ಮಾಡುತ್ತಾನೆ ಆದರೂ ಹೊಟ್ಟೆಗೆ ಬಟ್ಟೆಗೆ ತಕ್ಕ ಮಟ್ಟಿಗೆ ದುಡಿದುಕೊಂಡು ನೆಮ್ಮದಿಯಾಗಿದ್ದಾನೆ ಸಾವುಕಾರರಲ್ಲಿ ಸ್ವಲ್ಪ ಸಾಲವಿದೆ ಅದು ಅವನು ಲಗ್ನವಾಗುವಾಗ ಹೆಣ್ಣೆ ಕೊಟ್ಟ ತೆರೆದ ಹಣವಂತೆ ಅವನಿಗೆ ನೆರೆಹೊರೆಯವರು ಯಾರೂ ಹತ್ತಿರ ಇಲ್ಲ ಸುಮಾರು ಮೂರು ಮೈಲಿಗಳ ಆಚೆ ಒಂದು ಬೆಟ್ಟ ದಾಟಿದರೆ ಅಲ್ಲಿ ಚೌಕಿ ಮನೆ ಎಂಬ ಮತ್ತೊಂದು ಮನೆಯಿದೆ ಮಳೆಗಾಲದಲ್ಲಂತೂ ಒಬ್ಬರಿಗೊಬ್ಬರಿಗೆ ಸಂಪರ್ಕವೇ ಇರುವುದಿಲ್ಲ ಏಕೆಂದರೆ ಗೊಂಡಾರಣ್ಯದ ನಡುವೆ ಇರುವ ಕಾಲು ದಾರಿಯಲ್ಲಿ ಜಿಗಣಗಳ ಕಾಟದಲ್ಲಿ ದುಷ್ಟಮೃಗಗಳ ತೊಂದರೆಯಲ್ಲಿ ಊರಿಂದೂರಿಗೆ ಹೋಗುವುದೇ ಪ್ರಯಾಸ ಆದರೆ ಅಲ್ಲಿಯವರಿಗೆ ಈ ವಿಧವಾದ ಏಕಾಂತವಾಸ ಅಭ್ಯಾಸವಾಗಿ ಹೋಗಿದೆ ಗಂಡ ಹೆಂಡರಿಗೆ ಏನೇನೋ ಮಾತುಕತೆಗಳಾದವು ಸ್ವಲ್ಪ ಹೊತ್ತಿನ ಮೇಲೆ ಕತ್ತಲಾಯಿತು ಸೇನಾ ಚಿಮನಿ ದೀಪವನ್ನು ಹೊತ್ತಿಸಿ ತಂದ ದೀಪವೆಂದರೆ ಮಲೆನಾಡಿನಲ್ಲಿರೋ ಬಡವರಿಗೆ ಭಾಗ್ಯವಂತರ ಭೋಗವಸ್ತು ಎಂದೇ ಭಾವನೆ ಅವರು ಅದನ್ನು ಸುಮ್ಮನೆ ಉರಿಸುವುದೇ ಇಲ್ಲ ಊಟ ಮಾಡುವಾಗ ಮಾತ್ರ ಹೊತ್ತಿಸುತ್ತಾರೆ ಮಿಕ್ಕ ಸಮಯದಲ್ಲಿ ಬೆಂಕಿ ಬೆಳಕೆ ದೀಪ ನಾಗಿ ಹಸಿದು ಬಂದ ಗಂಡನಿಗೆ ಬಳ್ಳೆಯನ್ನು ಹಾಕಿದಳು ರಂಗ ಅಡುಗೆ ಮನೆಯ ಒಲೆಯ ಬಳಿಯೇ ಕುಳಿತ ಸೇನನು ಅಪ್ಪನ ಬಳಿಯೇ ಕುಳಿತುಕೊಂಡ ಏಕೆಂದರೆ ಅಪ್ಪನ ಎಲೆಯಲ್ಲಿ ಊಟ ಮಾಡುವುದು ಅವನಿಗೆ ವಾಡಿಕೆ ರೊಟ್ಟಿ ಮೀನು ಪಲ್ಯ ಎಲ್ಲ ಬಳ್ಳೆಗೆ ಬಂದವು ಚೆನ್ನಾಗಿ ನುಣ್ಣಗೆ ಕೆತ್ತಿ ಲೋಟದಂತೆ ಮಾಡಿದ ತೆಂಗಿನ ಕರಟದಲ್ಲಿ ಒಳ್ಳೆಯ ಸೊಗಸಾದ ಬಗನಿಯ ಕಳ್ಳು ಬೇರೆ ಇತ್ತು ದುಡಿದು ಬಳಲಿ ಹಸಿದು ಬಂದ ರಂಗನಿಗೆ ಅವುಗಳೆಲ್ಲ ಮೃಷ್ಠಾನಕ್ಕಿಂತಲೂ ಹಿತವಾಗಿ ಅದನ್ನು ರಂಗ ರಂಗಯನ್ನು ಊಟ ಮಾಡಲು ಎಲೆ ಕೈ ಹಾಕಿರಲಿಲ್ಲ ಸೇನ ಮಾತ್ರ ಎರಡು ತುತ್ತುಗಳನ್ನು ಇಳಿಸಿಬಿಟ್ಟಿದ್ದ ಅಷ್ಟರಲ್ಲಿ ಮಳೆಯ ಕರೆಕರೆಯ ಗಡಿಬಿಡಿಯನ್ನು ಭೇದಿಸಿಕೊಂಡು ಕೊಟ್ಟಿಗೆಯಿಂದ ಒಂದು ಎಮ್ಮೆಯ ಎಳಗರುವಿನ ಕೂಗು ಕೇಳಿಬಂತು ರೈತನಿಗೆ ಕಾಲ್ನಡಿಗೆ ಹೇಳೆ ಜೀವಾಳ ಅವನು ಅವುಗಳ ಸುಖವನ್ನು ತನ್ನ ಸುಖಕ್ಕಿಂತಲೂ ಹೆಚ್ಚಾಗಿ ಬಯಸುತ್ತಾನೆ ಅವುಗಳಿಗಾಗಿ ಅನ್ನ ನೀರನ್ನಾದರೂ ತೊರೆದು ಕೆಲಸವನ್ನು ಮಾಡುತ್ತಾನೆ ರಂಗ ಅದೇಕೋ ಎಮ್ಮೆ ಕರ ಕೂಗ್ತಲ್ಲ ಎಂದು ತನ್ನ ಸೇನ ಕಡೆ ನೋಡಿ ಎಲ್ಲ ಕೊಟ್ಟಿಗೆಗೆ ಬಂದವೇನೋ ಹುಲಿಕಾಟ ಬೇರೆ ಹೆಚ್ಚಾಗಿದೆ ಚೌಕಿ ಮನೆಯಲ್ಲಿ ನಾಲ್ಕು ದನ ಹೋದವಂತೆ ಎಂದನು ಸೇನಾ ಕೊಡಮೆ ಮಾತ್ರ ಬರಲೇ ಇಲ್ಲ ಅದಕ್ಕೆ ಎಳೆಗರ ಕೂಗ್ತದೆ ಎಂದ ರಂಗ ಹೆಂಡತಿಯ ಕಡೆ ನೋಡಿದ ಅವಳು ನಾನು ಇಲ್ಲೆಲ್ಲ ಸುತ್ತಮುತ್ತ ಹುಡುಗ್ದೆ ಎಲ್ಲೂ ಕಾಣಲಿಲ್ಲ ಅದರ ಕರುವಿಗೆ ಬೇರೆ ಏನೋ ಕಾಯಿಲೆ ಮಲಗಿದಲ್ಲಿಂದ ಹೇಳೋದೇ ಇಲ್ಲ ಏನು ಕೊಟ್ಟರು ತಿನ್ನೋದೂ ಇಲ್ಲ ಎಂದಳು ರಂಗ ಕನಿಕರದಿಂದ ಕೂಡಿದ ಕೋಪದಿಂದ ಹೆಂಡತಿಯನ್ನು ಬೈಯುತ್ತಾ ಮೇಲೆದ್ದು ಒಂದು ದೊಂದಿಯನ್ನು ಹೊತ್ತಿಸಿಕೊಂಡು ಕೊಟ್ಟಿಗೆ ಹೋದ ಸೇನಾನಾಗಿಯರಿಗೆ ನಾಗಿಯರಿಗೆ ಏನು ತೋರದೆ ಅವನ ಹಿಂದೆ ಹೋದರು ಒಲೆಯ ಮೂಲೆಯಲ್ಲಿದ್ದ ಬೆಕ್ಕು ಎಡೆಗೆ ಬಾಯಿ ಹಾಕಿತು ಮಳೆ ಸುರಿಯುತ್ತಲೇ ಇತ್ತು ಬೆಳಕನ್ನು ಕಂಡ ಕೂಡಲೇ ಹಿತ್ತಲ ಕಡೆ ಎರಡು ಕಂತ್ರಿ ನಾಯಿಗಳು ಬಗಳಿದ್ದವು ರಂಗ ಅದನ್ನು ಬೆದರಿಸಿ ಕೊಟ್ಟಿಗೆ ಹೋದ ಅಲ್ಲಿ ಕೆಲವು ದನಗಳು ಮಲೈಕೊಂಡು ಮೆಲುಕು ಹಾಕುತ್ತಿದ್ದವು ಮತ್ತೆ ಕೆಲವು ನಿಂತುಕೊಂಡೇ ಮೆಲುಕು ಹಾಕುತ್ತಿದ್ದವು ತಾಯಿಯನ್ನಗಲಿದ ಕರು ಮಾತ್ರ ಒಂದು ಮೂಲೆಯಲ್ಲಿ ಕೊರಗಿ ಕೊರಗಿ ಆಗಾಗಿ ಕೂಗುತ್ತಿತ್ತು ರಂಗನಿಗೆ ಆ ಭಯಂಕರವಾದ ನಿಬಿಡಾಂಧಕಾರದಲ್ಲಿ ಆ ಬಲ್ಸರಿಯ ಹೋರಾಟದಲ್ಲಿ ಆ ದೊಂದಿಯ ಮುಸುಕಿನ ಬೆಳಕಿನಲ್ಲಿ ಆ ಎಳಗರುವಿನ ಮಾತೃವಿಯೋಗದ ದುಃಖ ಎದೆಯ ಮೇಲೆ ಭಾರವಾದ ಕಲ್ಲಿನಂತೆ ಕೂತುಬಿಟ್ಟಿತು ಒಂದು ಸಾರಿ ಅವನಿಗೆ ಹುಲಿಯ ನೆನಪಾಗಿ ಬೆಚ್ಚಿಬಿದ್ದ ಎಲ್ಲಾದರೂ ಆ ಎಮ್ಮೆ ಹುಲಿಯ ಪಾಲಾಗಿದ್ದರೆ ಎಳಗರುವಿನ ಗತಿಯೇನು ಎಂಬ ಯೋಚನೆ ಬಲವಾಗಿ ಪೀಡಿಸತೊಡಗಿತು ಹಿಂತಿರುಗಿ ಹೆಂಡತಿಗೆ ಸ್ವಲ್ಪ ಹಾಲು ತರುವಂತೆ ಹೇಳಿದ ಆಕೆ ಹಾಗೆ ಮಾಡಿದಳು ನೊಳಗದಲ್ಲಿ ಹಾಲನ್ನು ಹಾಕಿ ಕರುವಿಗೆ ಕುಡಿಸಲು ಯತ್ನಿಸಿದ ಆದರೆ ಅವನ ಪ್ರಯತ್ನವೆಲ್ಲ ನೀರಿನಲ್ಲಿ ಮಾಡಿದ ಹೋಮದಂತಾಯಿತು ಒಂದು ತೊಟ್ಟು ಹಾಲನ್ನು ಸಹ ಕುಡಿಯಲಿಲ್ಲ ಮುಂದೇನು ಮಾಡಬೇಕೆಂದು ಸ್ವಲ್ಪ ಯೋಚಿಸಿ ಎಮ್ಮೆಯನ್ನು ಆಗಲೇ ಹುಡುಕಬೇಕೆಂದು ಮನಸ್ಸು ಮಾಡಿದ ಅವನ ಹೆಂಡತಿ ನಾಳೆ ಬೆಳಗಿನ ಜಾವ ಹುಡುಕಿದರಾಯಿತು ಎಂದಳು ಊಟ ಮಾಡಿಯಾದರೂ ಹೋಗಿ ಎಂದಳು ರಂಗ ಅದಾವುದನ್ನು ಗಣನೆಗೆ ತಾರದೆ ಕಂಬಳಿ ಕೊಪ್ಪೆಯನ್ನು ಹಾಕಿ ದೊಂದಿಯನ್ನು ಹಿಡಿದು ತನ್ನೆರಡು ನಾಯಿಗಳನ್ನು ಕರೆದುಕೊಂಡು ಕೈಯಲ್ಲೊಂದು ಕತ್ತಿಯನ್ನು ಹಿಡಿದುಕೊಂಡು ಹೊರಟ ಅವನು ಹೊರಟು ಹೋದ ಮೇಲೆ ನಾಗಿ ಆ ಹಳ್ಳಿಯ ಭೂತನಿಗೆ ಮೂರು ಕಾಸನ್ನು ಸುಳಿದಿಟ್ಟು ಎಮ್ಮೆ ಸಿಕ್ಕಿದರೆ ಒಂದು ಕೋಳಿಯನ್ನು ಕೊಡುವುದಾಗಿ ಹರಕೆಯನ್ನು ಹೊತ್ತುಕೊಂಡಳು ರಂಗ ಹೋದ ಮೇಲೆ ಅವಳು ಸೇನನ್ನು ಊಟ ಮಾಡಿ ಬಹಳ ಹೊತ್ತು ಕಾದರು ಆದರೆ ರಂಗ ಬರಲೇ ಇಲ್ಲ ನಡುರಾತ್ರಿ ಆಯಿತು ಆದರೂ ರಂಗನ ಸುಳಿವಿಲ್ಲ ಮಲಗಿ ನಿದ್ರಿಸಿದರು ಮನೆಯಿಂದ ಬಹುದೂರ ಬಂದ ರಂಗನು ಸುತ್ತಲೂ ಆರಿಸಿದನು ಎಮ್ಮೆಯ ಕುರುಹು ಸಹ ದೊರೆಯಲಿಲ್ಲ ಎಲ್ಲಿಯಾದರೂ ಚಿಗುರು ಪೈರಿನ ತುಡುವಿನಿಂದ ಗದ್ದೆಗೆ ಹೋಗಿದೆಯೇನೋ ಎಂದು ಯೋಚಿಸಿ ಅಲ್ಲಿಗೂ ಸಹ ಹೋದ ಮಳೆ ಬಲವಾಗಿ ಸುರಿಯುತ್ತಿದ್ದರಿಂದ ದೊಂದಿ ಉರಿಯುವುದೇ ಕಷ್ಟವಾಗಿತ್ತು ಒಂದು ಸಾರಿ ನಂದಿ ಹೋಗುವುದು ಮತ್ತೊಂದು ಸಾರಿ ಚೆನ್ನಾಗಿ ಹಿಂದಕ್ಕೂ ಮುಂದಕ್ಕೂ ಬೀಸಲು ಮುಸುಕಾಗಿ ಉರಿಯುವುದು ಹೀಗಾಗುತ್ತಿತ್ತು ಗದ್ದೆಗೆ ಹೋದಾಗ ದೂರ ಕತ್ತಲೆಯಲ್ಲಿ ನಾಯಿಗಳು ಬಗಳಿದವು ರಂಗ ಎಮ್ಮೆಯನ್ನೇ ಕಂಡು ಕೂಗುತ್ತಿದೆ ಎಂದು ಭ್ರಮಿಸಿ ಓಡಿ ನೋಡಲು ಪೈರನ್ನು ಹಾಳು ಮಾಡಲು ಬಂದಿದ್ದ ಒಂಟಿಗ ಹಂದಿಯೊಂದು ಹೂಂಕರಿಸುತ್ತಾ ಪರಾರಿಯಾಯಿತು ನಿರಾಸೆಯಿಂದ ಹಿಂತಿರುಗಿ ಚೌಕಿ ಮನೆ ಕಡೆಗೆ ಹೋದ ಕಾಡು ಬೆಟ್ಟಗಳನ್ನು ದಾಟುವುದು ಬಹಳ ಕಷ್ಟವಾಯಿತು ಜಿಗಣಗಳು ಅವನ ಕೈಕಾಲು ತುಂಬ ಮುತ್ತಿ ನೆತ್ತರನ್ನು ಹೀರುತ್ತಿದ್ದವು ಕೈಲಾದಷ್ಟು ಜಿಗಣಗಳನ್ನು ಕಿತ್ತು ಹಾಕುತ್ತಾ ಚೌಕಿ ಮನೆ ಬಳಿ ಸೇರಿದನು ಅಲ್ಲಿ ಎಲ್ಲರೂ ಕಾಡನಿತ್ತೆಯಲ್ಲಿದ್ದರು ಇವನ ನಾಯಿಗಳಿಗೂ ಅವರ ನಾಯಿಗಳಿಗೂ ಬಹಳ ಕಿತ್ತಾಟವಾಗಿ ಆ ಗಲಭೆ ಸುಬ್ಬೆ ನಾಯಕರನ್ನು ಎಬ್ಬಿಸಿತು ಅಷ್ಟು ಹೊತ್ತಿಗೆ ರಂಗನು ಅವರನ್ನು ಗಟ್ಟಿಯಾಗಿ ಕೂಗಿ ಕರೆದ ಅವರು ಎದ್ದು ಗಾಬರಿಯಿಂದ ಬಾಗಿಲನ್ನು ತೆರೆದರು ತೆರೆಯುವುದಕ್ಕೆ ಮುನ್ನವೇ ಇವನ ಪರಿಚಯವನ್ನು ಕೇಳಿಕೊಂಡರು ಏಕೆಂದರೆ ದೆವ್ವಗಳು ಹಾಗೆ ರಾತ್ರಿ ಬಂದು ಕರೆಯುವುದುಂಟಂತೆ ದೆವ್ವವಲ್ಲವೆಂದು ನಿರ್ಧಾರವಾದ ಮೇಲೆ ಅವರು ಬಾಗಿಲನ್ನು ತೆರೆದದ್ದು ಏನೋ ಈ ನಡುರಾತ್ರಿಯಲ್ಲಿ ಯಾರೋ ಸತ್ತಿರಬೇಕೆಂದು ಅವರ ಭಾವನೆ ರಂಗ ಏನೂ ಇಲ್ಲ ಎಮ್ಮೆ ಹುಡ್ಕೊಂಬಂದೆ ಇತ್ತ ಕಡೆಯಲ್ಲಿಯಾದರೂ ಬಂದಿದ್ದೆ ಮೊನ್ನೆ ತಾನೇ ಕರು ಹಾಕಿದೆ ಅದಕ್ಕೂ ಏನೋ ಕಾಯಿಲೆ ಎಂದ ಸುಬ್ಬೆನಾಯ್ಕರು ಅಯ್ಯೋ ನೀನು ಹುಚ್ಚು ಹಾಳಾಗ ನಿನಗೇನು ಗ್ರಹಾಚಾರ ಹಿಡಿದಿದ್ಯೋ ಏನೋ ಈ ರಾತ್ರಿ ಎಮ್ಮೆ ಹುಡುಕೊಂಡು ದೆವ್ವ ತಿರುಗೋ ಹಾಗೆ ತಿರುಗೋದಕ್ಕೆ ಯಾವುಗಳಿಗೆ ಹೇಗಿರುತ್ತೆ ರಣಪಿಶಾಚಿ ತಿರುಗೋ ಕಾಲ ನಿನಗೇನು ಶನಿ ಅಮರಿದ್ಯೋ ಎಂದರು ರಂಗನನ್ನು ಒಳಗೆ ಕರೆದು ಎಲೆ ಅಡಿಕೆಯನ್ನು ಕೊಟ್ಟರು ರಂಗ ಎಲೆಯನ್ನು ಹಾಕುತ್ತಾ ಎಮ್ಮೆ ಇಲ್ಲಿ ಬಂದಿತ್ತೆ ಎಂದ ಎಂಥ ಎಮ್ಮೆ ಹೇಳು ಕೋಡು ಸೊಟ್ಟ ಹಣೆಯ ಮೇಲೆ ದಾಸ ಎಂದ ಮಧ್ಯಾಹ್ನ ಹೊತ್ತು ಒಂದೆಮ್ಮೆ ನಮ್ಮ ಅಗೋಡಿಗೆ ಬಂದಿತಂತೆ ರಾಮು ಹಟ್ಟಿದ ಅಂತ ಕಾಣ್ತದೆ ಹೀಗೆಂದವರು ರಾಮು ರಾಮು ಎಂದು ಕೂಗಿದರು ರಾಮು ಮೈ ಮುರಿಯುತ್ತಾ ಹುಮ್ಮೆಂದ ಆ ಎಮ್ಮೆ ಅಟ್ಟಿದ್ರಲ್ಲ ಎತ್ತ ಕಡೆ ಹೋಯ್ತೋ ಎಂದರು ಸುಬ್ಬೈ ನಾಯ್ಕರು ರಾಮು ಕಿರಣಕೆರೆ ಕಡೆ ಹೋಯ್ತಪ್ಪ ಎಂದವನು ಗೊರಕೆ ಹೊಡೆಯಲು ಆರಂಭಿಸಿದ ರಂಗ ಅಲ್ಲಿಂದ ಹೊರಟು ಕಿರಣಕೆರೆ ಕಡೆಗೆ ಹೋದ ಅವನು ದಾರಿಯುದ್ದಕ್ಕೂ ಎಮ್ಮೆಯನ್ನು ಹುಡುಕುತ್ತಾ ಅಲ್ಲಿಗೆ ಹೋಗುವುದರೊಳಗೆ ಬೆಳಗಾಯಿತು ಕಿರಣಕೇರಿ ಶಂಕರಶಾಸ್ತ್ರಿ ಪ್ರಸಿದ್ಧ ಜೋಯಿಸರು ಸುತ್ತಮುತ್ತಲಿನ ಊರಿನಲ್ಲಿ ಯಾರಿಗೆ ರೋಗ ಬಂದರೂ ಮೊದಲು ಶಾಸ್ತ್ರಿಗಳ ಬಳಿಗೆ ಹೋಗಿ ನಿಮಿತ್ತವನ್ನು ನೋಡಿಸುತ್ತಾರೆ ಅವರು ಕಾಯಿಲೆಗೆ ಕೆಂಪು ಚೌಡಿಯ ಕಾಟ ಮಾರಿಯ ತೊಂದರೆ ಪಂಜರುಳಿಯ ಕಾಟ ಹಲಸಿನ ಮರದ ಭೂತದ ಹೊಡೆತ ಮೊದಲಾದ ಸೂಕ್ಷ್ಮ ಕಾರಣಗಳನ್ನು ಹುಡುಕಿ ಅದಕ್ಕೆ ಪರಿಹಾರವಾಗಿ ಕೋಳಿಯನ್ನಾಗಲಿ ಕುರಿಯನ್ನಾಗಲಿ ಕೊಡಬೇಕೆಂದು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕೆಂದು ಹೇಳಿ ಕಳಿಸುತ್ತಾರೆ ಶಂಕರಶಾಸ್ತ್ರಿಗಳ ನಿಮಿತ್ತದಿಂದ ರೋಗ ಗುಣಮುಖವಾಗದ ರೋಗಿ ಮರಣೋನ್ಮುಖವಾಗಿ ಆಸ್ಪತ್ರೆಗೆ ಓಡುತ್ತಾನೆ ಪ್ರಾಣ ಹೋದರೆ ಡಾಕ್ಟರ ಮೇಲೆ ಭಾರ ದೂರು ದನಕರುಗಳು ಮಾಯವಾದರೂ ಅವರ ನಿಮಿತ್ತವೇ ಪ್ರಮಾಣ ಶಂಕರಶಾಸ್ತ್ರಿಗಳು ಹಾಸಿಗೆಯಿಂದ ಎದ್ದು ಅಂಗಳದಲ್ಲಿದ್ದ ತುಳಸಿ ಕಟ್ಟೆಗೆ ಕೈ ಮುಗಿಯುವುದಕ್ಕಾಗಿ ಜಗೂರಿಗೆ ಬಂದಾಗ ರಂಗ ಅಲ್ಲಿ ಕುಳಿತಿದ್ದವನು ಎದ್ದು ನಮ್ರತೆಯಿಂದ ನಮಸ್ಕಾರವನ್ನು ಮಾಡಿದ ಏನು ಬಂದೆ ಇಷ್ಟು ಮುಂಜಾನೆ ಎಮ್ಮೆಯೊಂದು ಎಲ್ಲಿ ಹೋಯ್ತೋ ಏನೋ ಮೊನ್ನೆ ಕರು ಹಾಕಿದ್ದು ಎಳೆಗರು ಗೋಳಾಡ್ತಾ ಇದೆ ಅದಕ್ಕೆ ನಿಮಿತ್ತ ಕೇಳಿಸೋಣ ಅಂತ ಬಂದೆ ಎಂದ ರಂಗ ಏನೋ ಬರಿಗೈಲೆ ಬಂದ್ಬಿಟ್ಟಿಯಲ್ಲ ಹಣ್ಣು ತರಕಾರಿ ಏನೂ ಇಲ್ವೇನೋ ಮನೆಯಿಂದ ಬರಲಿಲ್ಲ ಸ್ವಾಮಿ ನಿನ್ನೆ ರಾತ್ರಿಯೆಲ್ಲ ಎಮ್ಮೆ ಹುಡುಕಿದೆ ಊಟ ಕೂಡ ಮಾಡಿಲ್ಲ ನಿಮಗೇನು ಈಗಿನ ಕಾಲದವರಿಗೆ ಭಯ ಭಕ್ತಿ ನಾಯನಾಡದೆ ಒಂದೂ ಇಲ್ಲ ಸರದಾರಂತೆ ಕೈ ಬೀಸ್ಕೊಂಡು ಬಂದ್ಬಿಡ್ತೀರಿ ಹಿಂದೆ ನಮ್ಮ ಮನೆ ಮೆಟ್ಲು ಹಾಕಬೇಕಾದ್ರೆ ಏನಾದರೂ ಕೈ ಕಾಣಕ್ಕೆ ತಂದೆ ತರ್ತಿದ್ರು ನಾಳೆ ಅಥವಾ ನಾಡಿದ್ದು ಏನಾದರೂ ತಂದು ಕೊಡ್ತೀನಿ ಏನಾದರೂ ಮಾಡಿ ಇವತ್ತು ನಿಮಿತ್ತ ನೋಡಿ ಶಾಸ್ತ್ರಿಗಳು ಒಂದು ಅಗಲವಾದ ಮಣೆಯನ್ನು ತಂದು ಅದರ ಮೇಲೆ ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿಕೊಂಡು ಬಹಳ ಹೊತ್ತು ವಿಭಾಗ ಮಾಡಿದರು ಕಡೆಗೆ ಹಾರೈಕೆಯಿಂದ ಕೂತಿದ್ದ ರಂಗನ ಕಡೆ ತಿರುಗಿದರು ನಿಮ್ಮ ಕಡೆ ಹುಲಿಕಾಟ ಇದೆಯೇನೋ ರಂಗನ ಇದೆ ಡಬಡಬ ಎಂದು ಬಡಿದುಕೊಳ್ಳಲಾರಂಭಿಸಿತು ಹೌದು ಮೊನ್ನೆ ಚೌಕಿ ಮನೆಯ ನಾಲ್ಕು ದನಗಳು ಹೋದವು ಎಂದನು ಒಂದು ಕೆಂಪು ಚೌಡಿಯ ಕಾಟ ಇದೆ ಅಂತೂ ಬದುಕಿರಬಹುದು ಎಂದರು ಶಾಸ್ತ್ರಿಗಳು ಕೆಲವು ಸಾರಿ ನಿಮಿತ್ತಗಾರರು ಜೀವ ಆಡುತ್ತಿದೆ ಎಂದು ಹೇಳುವರು ಒಂದು ವೇಳೆ ದನ ಸತ್ತು ಕೊಳೆತು ಹುಳುವಾಗಿದ್ದರೂ ಅದರ ಮೇಲೆ ಜೀವವಿದ್ದ ಕ್ರಿಮಿಗಳು ಇರುವುದರಿಂದ ನಿಮಿತ್ತದಲ್ಲಿ ಜೀವ ಆಡುತ್ತಿದೆ ಎಂದು ಗೊತ್ತಾಯಿತು ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಾರೆ ಶಾಸ್ತ್ರಿಗಳ ಮಾತು ಕೇಳಿ ರಂಗನಿಗೆ ಸ್ವಲ್ಪ ಧೈರ್ಯ ಉಂಟಾಯಿತು ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟನು ಅವರ ಮನೆಯ ಗಡಿಯನ್ನು ದಾಟಿ ಇಪ್ಪತ್ತು ಮೂವತ್ತು ಮಾರು ಹೋಗುವಷ್ಟರಲ್ಲಿಯೇ ನಾಲ್ವರು ನಾಗಣ್ಣಗೌಡರ ಮನೆಯಲ್ಲಿ ಕೆಲಸಕ್ಕಿದ್ದ ಸುಬ್ಬ ಎದುರಾಗಿ ಬಹಳ ವೇಗವಾಗಿ ಬರುತ್ತಿದ್ದ ರಂಗನನ್ನು ಕಂಡ ಕೂಡಲೇ ನಿಂತು ಎಲ್ಲಿಗೆ ಹೋಗಿದ್ದೆ ಇಷ್ಟು ಹೊತ್ತಾರೆ ಎಂದನು ನನ್ನ ಎಮ್ಮೆಯೊಂದು ಎಲ್ಲಿ ಹೋಯ್ತೋ ಏನೋ ರಾತ್ರಿ ಎಲ್ಲ ಹುಡುಕ್ತೆ ಸಿಗ್ಲಿಲ್ಲ ಅದಕ್ಕೆ ನಿಮಿತ್ತ ನೋಡಿಸೋಣ ಅಂತ ಬಂದಿದ್ದೆ ನಿಮ್ಮ ಕಡೆ ಎಲ್ಲಾದರೂ ಬಂದಿದ್ದೇನ ಮಾರಯ್ಯ ಹೌದು ಒಂದು ಎಮ್ಮೆ ಬಂದಿದೆಯಪ್ಪ ಗೌಡ್ರು ಕೊಟ್ಟಿಗಳು ಕಟ್ಟಿದ್ದಾರೆ ದೊಡ್ಡಿಗೆ ಹೊಡೈತಾರಂತೆ ನಿನ್ನೆ ಗದ್ದೆ ಮೇದು ಭಾಳ ನಷ್ಟ ಮಾಡಿದೆ ಸೊಟ್ಟ ಕೊಡಮೆ ಹಣೆ ಮೇಲೆ ದಾಸ ನಾನು ಸರಿಯಾಗಿ ನೋಡಿಲ್ಲಪ್ಪ ನಮ್ಮ ಗಡಿಬಿಡಿಯೇ ನಮಗೆ ಗೌಡರ ಕಿರಿಮಗ ವಾಸಯ್ಯನಿಗೆ ಪೂರ ಕಾಯಿಲೆ ಏನು ಉಳಿಯೋದೇ ನಂಬಿಕೆ ಇಲ್ಲ ಅದಕ್ಕೆ ನಿಮಿತ್ತ ನೋಡಿಸೋದಕ್ಕೆ ಶಾಸ್ತ್ರಿಗಳಿಗೆ ಚೀಟಿ ಕೋಡ್ ನಾನು ಕಳಿಸಿದ್ದಾರೆ ಸುಬ್ಬ ಬೇಗ ಬೇಗನೆ ಹೋದ ರಂಗ ತನ್ನ ಎಮ್ಮೆಯನ್ನು ಎಲ್ಲಿ ದೊಡ್ಡಿಗೆ ಹೊಡೆಯುತ್ತಾರೋ ಎಂದು ಚಿಂತಿಸುತ್ತಾ ನಾಲ್ವರಿಗೆ ಹೋದ ತನ್ನ ಎಮ್ಮೆಯನ್ನು ಕಟ್ಟಿಕೊಂಡಿದ್ದಾರೆ ಎಂದು ಅದು ಸುಮ್ಮನೆ ಹಾಲು ಕೊಡದೆ ಒದೆಯುತ್ತಿದ್ದರಿಂದ ಹಿಂದಿನೆರಡು ಕಾಲುಗಳನ್ನು ಕಟ್ಟಿ ಹಾಲನ್ನು ಕರೆದರೆಂದು ನಾಲೂರಿಗೆ ಹೋದ ರಂಗನಿಗೆ ಗೊತ್ತಾಯಿತು ನಾಗಣ್ಣಗೌಡರು ಸಾಹುಕಾರರು ಪಟೇಲರು ಅದರಿಂದ ಬಡರಂಗನು ಒಂದು ಪಡಿ ಮಾತನ್ನು ಆಡಲಿಲ್ಲ ಆಡಲು ಧೈರ್ಯವೂ ಸಹ ಇರಲಿಲ್ಲ ನಾಲ್ವರು ನಾಗಣ್ಣಗೌಡರ ಮನೆಯ ವಾಸುವಿನ ಕಾಯಿಲೆಯನ್ನು ನೋಡುವುದಕ್ಕೆ ಬಹಳ ಜನ ನಂಟರು ಬಂದಿದ್ದರು ಮನೆಯಲ್ಲಿ ತುಂಬ ಗಲಿಬಿಲಿ ಅವರ ಹಿರಿಯ ಮಗ ಓಬಯ್ಯಗೌಡರಿಗೆ ಬಹಳ ಓಡಾಟ ನಾಗಣ್ಣಗೌಡರು ಮಗನ ಹಾಸಿಗೆಯ ಬಳಿ ಕುಳಿತು ತಲೆಯ ಮೇಲೆ ಕೈ ಹೊತ್ತು ಕೊರಗುತ್ತಿದ್ದರು ವಾಸು ಏಳೆಂಟು ವರ್ಷದ ಹುಡುಗ ಅವನಲ್ಲಿ ಎಲ್ಲರಿಗೂ ಪ್ರೀತಿ ಅವನಿಂದ ಮನೆತನ ಬೆಳೆಯುವುದೆಂದು ಎಲ್ಲರಿಗೂ ಹಾರೈಕೆ ಆದರೆ ಈಗ ಅದೆಲ್ಲ ಸಿಡಿದೊಡೆದು ಕನಸಿನಂತಾಗುವ ಕಾಲ ಎಲ್ಲರಿಗೂ ಉದ್ವೇಗ ಯಾರಲ್ಲಿಯೂ ಶಾಂತಿಯ ಸುಳಿವೇ ಇರಲಿಲ್ಲ ರಂಗ ಮನೆಗೆ ಹೋಗಿ ಕಿರುಜಗಲಿಯ ಮೇಲೆ ಕುಳಿತಿದ್ದ ಬಡವರ ಗುಂಪಿನಲ್ಲಿ ಕುಳಿತುಕೊಂಡ ಜಗಲಿಯ ಮೇಲೆ ವಾಸು ಮಲಗಿದ್ದ ಸುತ್ತಲೂ ನಂಟರ ಗುಂಪು ವಾಸು ಆಗಾಗ್ಗೆ ಬಾಯಲ್ಲಿ ಏನೇನೋ ಹೇಳುವುದು ತನ್ನ ಸತ್ತ ತಾಯಿಯನ್ನು ಕರೆಯುವುದು ಹೀಗೆ ಮಾಡುತ್ತಿದ್ದನು ಅಲ್ಲಿ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದ ರಂಗನಿಗೆ ಗೋರಾಂಧಕಾರದಲ್ಲಿ ತಾಯಿಯನ್ನೆನೆದು ಕೂಗುತ್ತಿದ್ದ ಬಡ ಎಮ್ಮೆಯ ಕರುವಿನ ನೆನಪಾಯಿತು ಅವನ ಕಣ್ಣೆದುರಿನಲ್ಲಿ ಆ ಮೂಗ ಪ್ರಾಣಿಯ ಕನಿಕರಣೀಯವಾದ ಚಿತ್ರವು ಮಿಂಚಿತು ಅದರ ಆರ್ತನಾದವು ಎಲ್ಲಿಯೋ ಬಹುದೂರದಲ್ಲಿ ಕೇಳಿಸಿದ ಹಾಗಾಯಿತು ಅವನ ಮನಸ್ಸಿಗೆ ತನ್ನ ಎದುರಿನಲ್ಲಿದ್ದ ದುಃಖದ ಚಿತ್ರಕ್ಕೂ ತಾನು ಹಿಂದಿನ ರಾತ್ರಿ ತನ್ನ ಕೊಟ್ಟಿಗೆಯಲ್ಲಿ ಕಂಡ ಚಿತ್ರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲವೆಂದು ತೋರಿತು ಅವನ ಕಣ್ಣಿನಲ್ಲಿ ನೀರು ತುಂಬಿತು ಅಲ್ಲಿದ್ದವರ ಶೋಕವೆಲ್ಲ ಒಂದು ಜೀವದ ಯಾತನೆಯಾಗಿತ್ತು ರಂಗನದು ಮಾತ್ರ ಎರಡು ಜೀವಗಳ ನೋವಾಗಿತ್ತು ಓಬಯ್ಯಗೌಡರು ಹೊರಗೆ ಬರುವ ಕಾದ ರಂಗ ತನ್ನ ಎಮ್ಮೆಯನ್ನು ಬಿಟ್ಟುಕೊಡಬೇಕೆಂದು ಅವರನ್ನು ಬೇಡಿಕೊಂಡ ಅವರು ಸಿಡಿಕಿನಿಂದ ದುಡ್ಡಿಗೆ ಹೊಡೆಯುತ್ತೇನೆ ಎಂದು ಗರ್ಜಿಸಿದರು ರಂಗ ಅದರ ಎಳೆಗರು ಸಾಯುತ್ತಿದೆ ಎಂದು ಕಣ್ಣಿನಲ್ಲಿ ನೀರು ತಂದ ಓಬಯ್ಯಗೌಡರು ಸ್ವಲ್ಪವೂ ಎದೆಗರಗಲಿಲ್ಲ ಪೈರನ್ನು ಮೇಯಿಸಿದ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸಬೇಕೆಂದು ಹೇಳಿಬಿಟ್ಟರು ರಂಗ ಅಷ್ಟಕ್ಕೆ ಬಿಡಲಿಲ್ಲ ಇನ್ನು ಮುಂದೆ ಎಮ್ಮೆಯನ್ನು ಹಾಗೆ ಬಿಡುವುದಿಲ್ಲವೆಂದು ತನ್ನಿಂದ ತಪ್ಪಾಯಿತೆಂದು ಬಹಳವಾಗಿ ಮೊರೆಯಿಟ್ಟ ಗೌಡರಿಗೆ ತಾಳ್ಮೆ ತಪ್ಪಿ ಗಟ್ಟಿಯಾಗಿ ಬೈದು ಗದರಿಸತೊಡಗಿದರು ಇವರ ಗಲಾಟೆ ನಾಗಣ್ಣಗೌಡರಿಗೂ ಕೇಳಿಸಿತು ಅವರು ರಂಗನನ್ನು ಕರೆದು ಕೇಳಿದರು ರಂಗ ಎಲ್ಲವನ್ನೂ ವಿಷದವಾಗಿ ಹೇಳಿದ ನಾಗಣ್ಣಗೌಡರು ಸಾಯುತ್ತಿದ್ದ ಎಳೆಗರುವಿನ ಸಮಾಚಾರವನ್ನು ಕೇಳಿ ತನ್ನ ಮಗನ ಕಡೆ ನೋಡಿ ಕರೆದರು ವಾಸು ಇದ್ದಕ್ಕಿದ್ದ ಹಾಗೆ ಪಾಪ ಎಳೆಗರು ಎಮ್ಮೆ ಹೊಡ್ಕೊಂಡು ಹೋಗು ರಂಗ ಎಂದ ರಂಗ ಆಗಲಿನ ನೊಡೆಯಾ ಎಂದು ಕಣ್ಣೀರು ಸುರಿಸಿ ಮನದಲ್ಲಿಯೇ ದೇವರೆಯವರನ್ನು ಉಳಿಸು ಎಂದು ಬೇಡಿಕೊಂಡ ನಾಗಣ್ಣಗೌಡರು ಆಳೊಬ್ಬನಿಗೆ ಇವು ನೆಮ್ಮೆ ತೋರಿಸೋ ಹೊಡ್ಕೊಂಡು ಹೋಗಲಿ ಎಂದು ವಾತ್ಸಲ್ಯಪೂರಿತವಾದ ದನಿಯಿಂದ ನುಡಿದರು ರಂಗ ಹೊರಡುವಾಗಲೇ ಜೋಯಿಸರ ಮನೆಗೆ ಹೋಗಿದ್ದ ಸುಬ್ಬ ಬಂದು ಅವರು ಮಂತ್ರಿಸಿಕೊಟ್ಟ ವಿಭೂತಿಯನ್ನು ನಾಗಣ್ಣಗೌಡರ ಕೈಗೆ ಕೊಟ್ಟ ಗೌಡರು ಅದನ್ನು ವಾಸುವಿನ ಹಣೆಗೆ ಹಚ್ಚಿ ಬಾಯಿಗೂ ಸ್ವಲ್ಪ ಹಾಕಿದರು ರಂಗನು ಗೌಡರಿಗೆ ನಮಸ್ಕಾರವನ್ನು ಮಾಡಿ ವಾಸುವಿಗೂ ಮನಸ್ಸಿನಲ್ಲಿಯೇ ಪೂಜ್ಯ ಬುದ್ಧಿಯಿಂದ ವಂದಿಸಿ ತನ್ನ ಎಮ್ಮೆಯನ್ನು ಹೊಡೆದುಕೊಂಡು ಹೊರಟ ಎಮ್ಮೆಯು ಕರುವನ್ನು ನೆಂದುಕೊಂಡು ಕೆರೆಯೂರಿಗೆ ಬೇಗ ಬೇಗನೆ ಹೊರಟಿತು ರಂಗನು ಹಸುವಿಯಿಂದ ಬಳಲಿ ಬೆಂಡಾಗಿದ್ದರೂ ಏನೋ ಒಂದು ಸಂತೋಷ ಅವನ ಎದೆಯನ್ನು ಸುಳಿದಾಡಿತು ರಂಗನು ಎಮ್ಮೆಯೊಡನೆ ತನ್ನೂರಿಗೆ ಹೋಗುವುದೊಳಗಾಗಿ ಹಗಲಾಗಿತ್ತು ಎಮ್ಮೆಯನ್ನು ಕೊಟ್ಟಿಗೆ ಅಟ್ಟಿಕೊಂಡು ಹೋಗಿ ಕಟ್ಟಿದನು ಕರು ಮೂಲೆಯಲ್ಲಿ ಬಿದ್ದಿತ್ತು ಉಸಿರಾಡುವುದರಿಂದ ಮಾತ್ರವೇ ಅದಕ್ಕೆ ಜೀವವಿದೆ ಎಂದು ತೋರುತ್ತಿತ್ತು ಕಣ್ಣುಗಳು ಬಿಳಿಪೇರಿದ್ದವು ಕರುವನ್ನು ಮೆಲ್ಲಗೆ ಎತ್ತಿಕೊಂಡು ಬಂದು ಮೊಲೆಯುಣಿಸುವಂತೆ ಮಾಡಿದನು ಕರುವಿಗೆ ನಿಲ್ಲುವ ತಾಣವಿರಲಿಲ್ಲ ಅದು ಏನನ್ನು ತಿಂದಿಲ್ಲವೆಂದು ನಾಗಿಯೂ ಹೇಳಿದಳು ಕರುವನ್ನು ಹಿಡಿದುಕೊಂಡಿದ್ದಾಗ ಎರಡು ಮೂರಾವರ್ತಿ ಮೊಲೆಯನ್ನು ಚಪ್ಪರಿಸಿತು ರಂಗ ಕೈಬಿಟ್ಟ ಕೂಡಲೇ ದೊಪ್ಪನೆ ಕೆಳಗೆ ಬಿದ್ದು ಬಿಟ್ಟಿತು ಎಮ್ಮೆಯದನ್ನು ನೆಕ್ಕಿತು ಅದೇ ಸಮಯದಲ್ಲಿ ನಾಲ್ವರು ನಾಗಣ್ಣಗೌಡರು ಮಗನ ಹಣೆಯ ಮೇಲೆ ಮರುಕದಿಂದ ಕೈಯಾಡುತ್ತಿದ್ದವರು ಜ್ವರ ಇಳಿದದನ್ನು ನೋಡಿ ಆಶ್ಚರ್ಯದಿಂದ ಹಿಗ್ಗಿ ಅಲ್ಲಿದ್ದವರಿಗೆ ಹೇಳಿದರು ನೋಡಿದರೆ ನಮ್ಮ ಜೋಯಿಸರ ವಿಭೂತಿ ಮಹಿಮೆ ಹುಡುಗನಿಗೆ ಜ್ವರ ಬಿಟ್ಟೇ ಹೋಗಿದೆ ದೂರದ ಕೆರೆಯೂರಿನಲ್ಲಿ ತನ್ನ ಮುತ್ತು ಕರುವನ್ನು ಮೂಸಿ ನೆಕ್ಕುತ್ತಿದ್ದ ಪ್ರಾಣಿಯ ಆನಂದ ಆಶೀರ್ವಾದ ವಿಭೂತಿ ಅದನ್ನಾಲಿಸಿ ಶ್ರೀಮನ್ಮುಖವಾಗಿತ್ತು